ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾನು ನಿಮ್ಗೆಲ್ರಿಗೂ ಒಂದು ಆಯಿಲ್ ಬಗ್ಗೆ ತಿಳಿಸ್ಕೊಡೋಣ ಅಂತ. ಅದೇ ಈ ಆಯಿಲು. ಈ ಆಯಿಲು ನಿಮಗೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ, ಹೇರ್ನ ರೀಗ್ರೋತ್ ಮಾಡುತ್ತೆ, ಆಮೇಲೆ ನಿಮ್ಮ ತಲೆನಲ್ಲಿರೋ ಡ್ಯಾಂಡ್ರಫ್ನ ತೊಲಗಿಸುತ್ತೆ, ಆಮೇಲೆ ಮೇನ್ ಕೆಲವು ಮಕ್ಕಳಿಗಿರೋಂಥ ಕೆಲವು ಸಮಸ್ಯೆ ಅಂದರೆ ಏನಾಗೋದು, ಮಕ್ಕಳಿಗೂ ಇರುತ್ತೆ, ಕೆಲವು ದೊಡ್ಡವ್ರಿಗೂ ಇರುತ್ತೆ, ಅದು ಏನು ಮಾಡಿದ್ರೂ ಹೋಗ್ತಿರೋದಿಲ್ಲ, ಆ ಸಮಸ್ಯೆಗೂ ಇದು ಬೆಸ್ಟ್ ಆಯಿಲ್. ಈ ಆಯಿಲಿಗೆ ಬೇಕಾಗಿರುವಂಥ ಸಾಮಗ್ರಿಗಳೇನು ಮತ್ತು ಮಾಡೋ ವಿಧಾನ ಹೇಗೆ ಅಂತ ಫಸ್ಟು ತಿಳ್ಕೊಂಬೋಣ. ಇದನ್ನು ತಯಾರಿಸೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೆಂತ್ಯ. ಇವಾಗ ಈ ಥರ ಇರೋ ಮೆಂತ್ಯನ ನಾನೇನು ಮಾಡಿದ್ದೀನಿ, ಈ ಥರ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಎರಡು ಸ್ಪೂನಷ್ಟು ಮೆಂತ್ಯನ ತೊಗೊಂಡು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಇಷ್ಟು ಕೊಬ್ಬರಿ ಎಣ್ಣೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ 250 ml ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ಬೇವಿನ ಸೊಪ್ಪು ಬೇಕಾಗುತ್ತೆ ಇದಕ್ಕೆ. ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಬರೀ 3 ಇಂಗ್ರೀಡಿಯೆಂಟ್ಸಲ್ಲಿ ನಿಮಗೆ ಒಳ್ಳೆ ಹೇರ್ ಫಾಲ್ಗೆ, ಹೇರ್ ಗ್ರೋತ್ಗೆ, ಆಮೇಲೆ ಡ್ಯಾಂಡ್ರಫ್ಗೆ ಇರೋವಂಥ ಏನು ಈ ಥರದ್ದು ಏನಾದರೂ ಸಮಸ್ಯೆ ಇದ್ದರೆ ಇದಕ್ಕೆ ಒಳ್ಳೆಯ ಒಂದು ಪರಿಹಾರ ಈ ಎಣ್ಣೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಬನ್ನಿ ನೋಡ್ಕೊಂಬರೋಣ. ಇವಾಗ ಇಲ್ಲಿ ಒಂದು ಬಾಣಲಿಗೆ 250 ml ಅಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಈ ಎಣ್ಣೆ ಬಾಯ್ಲ್ ಆಗೋ ತನಕ ಬಿಡಬೇಕು. ಸ್ವಲ್ಪ ಗುಳ್ಳೆ ಬರ್ತಾ ಇದೆ ನೋಡಿ. ಇದು ಚೆನ್ನಾಗಿ ಕುದಿಬೇಕು ಎಣ್ಣೆ. ಎಣ್ಣೆ ಕುದಿಯೋ ತನಕ ಹಾಗೇ ಬಿಡಿ. ಇವಾಗ ಇದಕ್ಕೆ ಮೆಂತ್ಯ ಪೌಡ್ರನ್ನ ಹಾಕ್ಕೋಬೇಕು. ನಾನು ಆವಾಗಲೇ ಹೇಳ್ದಂಗೆ 2 ಸ್ಪೂನ್ ಮೆಂತ್ಯನ ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಈ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಈ ಮೆಂತ್ಯ ತುಂಬಾ ಒಳ್ಳೆಯದು, ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ನಿಮ್ದು ಏನೇ ಹೇರ್ ಫಾಲ್ ಸಮಸ್ಯೆ ಇದ್ರೂ ಈ ಎಣ್ಣೆ ಹಚ್ಚೋದ್ರಿಂದ ಹೇರ್ ಫಾಲ್ ಸಮಸ್ಯೆ ನಿಂತೋಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಬೇವಿನ ಸೊಪ್ಪು ಅಂದರೆ ಬೇವಿನ ಎಲೆಗಳನ್ನ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಬೇವಿನ ಎಲೆಗಳನ್ನ ಹಾಕ್ತಾ ಇದ್ದೀನಿ. ಇದು ಒಂದು ಹಿಡಿಯಷ್ಟು ಹಾಕ್ತಾ ಇದ್ದೀನಿ ಈ ಎಣ್ಣೆಗೆ. ಈ ಎಣ್ಣೆ ಚೆನ್ನಾಗಿ ಸ್ಮೆಲ್ಲು ಬರುತ್ತೆ. ತುಂಬಾ ಒಳ್ಳೆಯ ಎಣ್ಣೆ ಇದು. ಯಾವುದೇ ಹೇರ್ ಫಾಲ್ ಸಮಸ್ಯೆ ಇರಲಿ ಅಥವಾ ಹೇರು ನಿಮ್ಮದು ಗ್ರೋತ್ ಆಗಬೇಕು ಅಂತ ಇದ್ದರೂ, ದಟ್ಟವಾಗಿ ಬೆಳಿಬೇಕು ಅಂತಿದ್ರೂ ಈ ಎಣ್ಣೆ ತುಂಬಾ ಒಳ್ಳೆ ಉಪಯುಕ್ತವಾಗಿರುವಂಥ ಎಣ್ಣೆ ಅಂತ ಹೇಳ್ಬೋದು. ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಇದು ಫುಲ್ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಎರಡೂ. ನಿಮ್ದು ಏನೇ ಡ್ಯಾಂಡ್ರಫ್ ಸಮಸ್ಯೆ ಇರಲಿ, ನಿಮ್ಮದು ತಲೆನಲ್ಲಿ ಗಜ್ಜಿ ಇರುತ್ತೆ, ಏನಿರುತ್ತೆ, ಏನೇ ಸಮಸ್ಯೆ ಇದ್ರೂ ಈ ಎಣ್ಣೆ ಒಂದು ಔಷಧಿ ಥರನೇ ಕೆಲಸ ಮಾಡುತ್ತೆ. ಯೂಶ್ವಲ್ಲಾಗಿ ಹೇಗೆ ಎಣ್ಣೆನ ನಾವು ಹಚ್ಕೊತೀವೋ ಅದೇ ಥರ ಈ ಎಣ್ಣೆನೂ ಹಚ್ಕೊಳ್ಳೋದು. ಮತ್ತು ನೆಕ್ಸ್ಟ್ ದಿನ ಆದ್ರೂ ಸ್ನಾನ ಮಾಡ್ಕೋಬೋದು ಎಣ್ಣೆನ ಹಂಗೆ ಇಟ್ಕೊತೀರಂದರೆ. ಇಲ್ಲ ಅಂದರೆ 30 ಮಿನಿಟ್ಸ್ ಇಟ್ಟು ತೊಳ್ಕೊಳ್ಳಿ. ಎಣ್ಣೆ ರೆಡಿ ಆಯಿತು, ಇನ್ನು ಸ್ಟೋರ್ ಮಾಡ್ಕೊಳ್ಳೋಣ. ಈ ಥರ ಒಂದು ಗಾಜಿನ ಕಂಟೈನರ್ ಯಾವುದಾದ್ರೂ ಇದ್ರೆ ಅದರಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದ್ರೆ ನಿಮ್ಮ ಹತ್ರ 8 ಕಂಟೈನರ್ ಇದ್ರೆ ಅದರಲ್ಲಾದ್ರೂ ಸ್ಟೋರ್ ಮಾಡ್ಕೋಬಹುದು. ಈ ಥರ ಸ್ಟ್ರೈನರ್ ಇಂದ ಸ್ಟ್ರೈನ್ ಮಾಡಿಕೊಂಡು ಹಾಕ್ಕೊಳ್ಳೋದು ಅಷ್ಟೇ. ನೋಡಿ, ಎಣ್ಣೆ ರೆಡಿ ಇದೆ. ಇವಾಗ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯ್ತು. ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಇವಾಗ ಡೀಟೇಲ್ಸ್ ನೋಡ್ಕೊಂಬರೋಣ. ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿ, ಬರೀ 3 ಪ್ರಾಡಕ್ಟ್ನ ಇಲ್ಲಿ ಯೂಸ್ ಮಾಡಿರೋದು. ಮತ್ತೆ ಇದು ಮಾಡೋ ವಿಧಾನನು ಅಷ್ಟೇ, ತುಂಬಾ ಸಿಂಪಲ್ಲು. ಮತ್ತೆ ಇದು ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಅಷ್ಟೇ, ನಿಮ್ಗೆ ಏನು ಆಗಲ್ಲ ಈ ಆಯಿಲು. ಆರಾಮಾಗಿ ನೀವು ಒಂದು 3 ಮಂತ್ಸ್ ತನಕ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಇವಾಗ ನಾನು ಇಲ್ಲಿ 250 ml ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ. 1/2 ಲೀಟರ್ ಎಣ್ಣೆನ ಯೂಸ್ ಮಾಡ್ತೀರಿ ಅಂತ ಅಂದ್ರೆ, ನಾನು ಇಲ್ಲಿ 2 ಸ್ಪೂನ್ ಮೆಂತ್ಯ ಪೌಡರ್ನ ಯೂಸ್ ಮಾಡಿದ್ದೀನಿ. ನೀವು 1/2 ಲೀಟರ್ಗಾದ್ರೆ 4 ಸ್ಪೂನ್ ಯೂಸ್ ಮಾಡಬೇಕಾಗುತ್ತೆ ಅಷ್ಟೇ. ನೀವು ಹಾಕೋ ಕ್ವಾಂಟಿಟಿನ ಮೇಲುಗಡೆ ಇನ್ನ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಆಯ್ತು. ನಾವು ಯೂಸ್ ಮಾಡಿರೋ ಅಂತ ವಸ್ತುಗಳು ಕೂದಲ ಮೇಲೆ ಹೇಗೆ ಅದು ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದು ಕೂಡ ಮುಖ್ಯ.
ಅದು ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಂಬರೋಣ. ಫಸ್ಟ್ ನಾವು ಯೂಸ್ ಮಾಡಿರೋಂಥದ್ದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ನಿಮ್ ತಲೆನಲ್ಲಿರುವಂತಹ ಡ್ರೈನೆಸ್ ನ ತೆಗೆಯುತ್ತೆ, ಇದು ಕೂದಲನ್ನ ತುಂಬಾನೇ ಕಂಡೀಷನ್ ಮಾಡುತ್ತೆ, ತಲೆನಲ್ಲಿ ಹೇರ್ ಗ್ರೋತ್ ನ ಪ್ರಮೋಟ್ ಮಾಡುತ್ತೆ, ಮತ್ತೆ ತೆಂಗಿನ ಎಣ್ಣೆನಲ್ಲಿ ಆಂಟಿ ಫಂಗಲ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ನಿಮ್ ತಲೆನಲ್ಲಿರುವಂತಹ ಡ್ಯಾಂಡ್ರಫ್ ನು ಕಡಿಮೆ ಮಾಡುತ್ತೆ. ಹಾಗೆ ನಾವಿಲ್ಲಿ ಯೂಸ್ ಮಾಡಿರುವಂತದ್ದು ಮೆಂತ್ಯ. ಈ ಮೆಂತ್ಯ ಕಾಳುಗಳು ಅಷ್ಟೇನೆ ನಿಮ್ದು ಕೂದಲಲ್ಲಿರುವಂತ ಡ್ರೈನೆಸ್ ಗೆ ತುಂಬಾನೇ ಒಳ್ಳೆ ಮದ್ದು ಅಂತ ಹೇಳ್ಬೋದು. ಇದು ಹೇರ್ ಫಾಲ್ ನ ಕಡಿಮೆ ಮಾಡುತ್ತೆ. ಮೆಂತ್ಯ ಕಾಳಿನಲ್ಲಿರುವಂತ ಪ್ರೋಟೀನ್ಗಳು ಕೂದಲಿನ ಬೆಳವಣಿಗೆಯನ್ನ ಜಾಸ್ತಿ ಮಾಡುತ್ತೆ. ಮತ್ತೆ ಇವಾಗ ನೆಕ್ಸ್ಟ್ ಯೂಸ್ ಮಾಡಿರುವಂತದ್ದು ನಾವು ಬೇವಿನ ಎಲೆ. ಬೇವಿನ ಎಲೆ ತುಂಬಾನೇ ಒಳ್ಳೇದು. ಹಳೆ ಕಾಲದಿಂದನೂ ಬೇವಿನ ಎಲೆನ ತುಂಬಾನೇ ಮುಖಕ್ಕಾಗ್ಲಿ ತಲೆಗಾಗ್ಲಿ ಬೇರೆ ಬೇರೆ ರೀತಿನಲ್ಲಿ ಯೂಸ್ ಮಾಡ್ತಾ ಇದ್ರು. ಯಾಕಂತಂದ್ರೆ ಬೇವಿನ ಸೊಪ್ಪಿನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಜಾಸ್ತಿ ಇದೆ. ಏನೇ ನಮ್ದು ತಲೆನಲ್ಲಿರುವಂತ ಡ್ಯಾಂಡ್ರಫ್ ನ ಕಿತ್ತು ಹಾಕೋದಕ್ಕೆ ಇದೊಂದು ಫಸ್ಟ್ ಮದ್ದು ಅಂತ ಹೇಳ್ಬೋದು. ಡ್ಯಾಂಡ್ರಫ್ ನ 100% ಬೇವಿನ ಸೊಪ್ಪಿಂದ ಮಾಡಿರುವಂತ ಈ ಎಣ್ಣೆನ ಯೂಸ್ ಮಾಡಿದ್ರೆ 100% ಕಡಿಮೆ ಆಗೇ ಆಗುತ್ತೆ. ಬೇವಿನ ಸೊಪ್ಪು ಈ ಗ್ರೋತ್ ನು ಪ್ರಮೋಟ್ ಮಾಡುತ್ತೆ, ಮತ್ತೆ ತಲೆನಲ್ಲಿರುವಂತ ಗಜ್ಜಿ ಆ ತರದ ಏನಾದ್ರು ಪ್ರಾಬ್ಲಮ್ಸ್ ಇದ್ರು ಅದು ಕಡಿಮೆ ಆಗುತ್ತೆ. ಆಮೇಲೆ ಬೇವಿನ ಸೊಪ್ಪನ ಯೂಸ್ ಮಾಡಿರೋದ್ರಿಂದ ತಲೆನಲ್ಲಿ ಏನಾದ್ರು ಹೇನ್ ಇದ್ರೆ, ಅಂದ್ರೆ ಚಿಕ್ಕ ಮಕ್ಕಳಿಗೆ ಅಥವಾ ಕೆಲವರಿಗೆಲ್ಲ ಹೇನ್ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನ ಹೇಳ್ಕೊಳ್ಳೋದಿಲ್ಲ ಅಷ್ಟೇ, ಅದಕ್ಕೋಸ್ಕರ ಯಾರನ್ನು ಅದನ್ನ ಎದುರುಗಡೆ ಹೇಳ್ಕೊಳಕ್ಕೂ ಆಗದೇ ಇರುವಂತಹ ಸಮಸ್ಯೆಗಳು ಇವೆಲ್ಲ. ಅದಕ್ಕೆಲ್ಲ ಏನ್ ಮಾಡ್ಬೇಕಾಗತ್ತೆ ಅಂತ ಅವರು ಈ ಎಣ್ಣೆನ ಯೂಸ್ ಮಾಡಿ, ಇದರಿಂದ 100% ರಿಸಲ್ಟ್ ಬಂದೇ ಬರುತ್ತೆ. ಇವಿಷ್ಟು ನಾವು ಸಾಮಗ್ರಿಗಳಿಂದ ಏನೆಲ್ಲ ಆಗುತ್ತೆ, ಏನೆಲ್ಲ ಉಪಯೋಗ ಅಂತ ಹೇಳಿ ಹೇಳಿದ್ದೀನಿ. ಈ ಎಣ್ಣೆಯಿಂದ ಏನ್ ಉಪಯೋಗ ಅಂತ ಹೇಳ್ತಾ ಇದ್ದೀನಿ ಇವಾಗ. ಎಣ್ಣೆ ಹೇರ್ ಫಾಲ್ ಪ್ರಾಬ್ಲಮ್ಸ್ ನ ತಡೆಗಟ್ಟುತ್ತೆ. ಯಾಕೆ ಅಂತಂದ್ರೆ ಈ ಎಣ್ಣೆನಲ್ಲಿ ನಾವು ಮೆಂತ್ಯ ಕೊಬ್ಬರಿ ಎಣ್ಣೆ ಎಲ್ಲ ಯೂಸ್ ಮಾಡಿರೋದ್ರಿಂದ ಇದು ಹೇರ್ ಫಾಲ್ ಸಮಸ್ಯೆನ ನಿಲ್ಸುತ್ತೆ. ಮೆಂತ್ಯ ಯಾವಾಗ್ಲೂ ಹೇರ್ ಫಾಲ್ ಆಗೋದನ್ನ ಸಮಸ್ಯೆನ ನಿಲ್ಸೋದಕ್ಕೆ ಮೆಂತ್ಯ ಒಂದು ಒಳ್ಳೆಯ ಮನೆ ಔಷಧಿ ಅಂತ ಹೇಳ್ಬೋದು. ಇನ್ನೊಂದು, ಮೆಂತ್ಯನೇ ಯೂಸ್ ಮಾಡಿರೋದ್ರಿಂದ ಇದು ಹೇರ್ ನ ರೀಗ್ರೋತ್ ಮಾಡುತ್ತೆ. ಮತ್ತೆ ಕೊಬ್ಬರಿ ಎಣ್ಣೆನೂ ಅಷ್ಟೇ, ಕೊಬ್ಬರಿ ಎಣ್ಣೆನಲ್ಲಿ ತುಂಬಾನೇ ಆಂಟಿ ಫಂಗಲ್ ಪ್ರಾಪರ್ಟೀಸು ಇದೆ. ಇದು ಆಯ್ತು, ಇದಿಷ್ಟು ಆಗುತ್ತೆ. ಹೇರ್ ಫಾಲ್ ಕಡಿಮೆ ಮಾಡುತ್ತೆ, ಬಾಲ್ಡ್ನೆಸ್ ಇದ್ರೆ ಅಲ್ಲಿ ಹೇರ್ ರೀಗ್ರೋತ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಇವಾಗಷ್ಟೇ ಸ್ಪಾಟ್ಸ್ ಆಗ್ತಾ ಇದೆ ಅನ್ನೋರಿಗೆ ಹೇರ್ ರೀಗ್ರೋತ್ ಆಗುತ್ತೆ. ಆಮೇಲೆ ಕೂದಲಲ್ಲಿ ಏನಾದ್ರು ಪ್ರಾಬ್ಲಮ್ ಸಮಸ್ಯೆ ಇದ್ರೆ ಅದು ನಿವಾರಣೆ ಆಗುತ್ತೆ. ಡ್ಯಾಂಡ್ರಫ್ ಸಮಸ್ಯೆ ಇದ್ರೆ ಅದು ನಿವಾರಣೆ ಆಗುತ್ತೆ. ನಿಮ್ಗೆ ಡ್ರೈನೆಸ್ ಇದ್ರೆ ಕೂದಲಲ್ಲಿ ಅದು ನಿವಾರಣೆ ಆಗುತ್ತೆ. ಸ್ಪ್ಲಿಟ್ ಎಂಡ್ಸ್ ಅಂತಾರಲ್ಲ, ಅದೇನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದು ನಿವಾರಣೆ ಆಗುತ್ತೆ. ಸ್ಪ್ಲಿಟ್ ಎಂಡ್ಸ್ ಎಲ್ಲ ಬರೋದು ನಮ್ಗೆ ಡ್ರೈನೆಸ್ ಕೂದಲಲ್ಲಿ ಜಾಸ್ತಿ ಇದ್ರೆ, ಅದೆಲ್ಲ 100% ಆಗಿ ಈ ಎಣ್ಣೆಯಿಂದ ಕಡಿಮೆ ಆಗುತ್ತೆ. ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇವಾಗ ರಿಸಲ್ಟ್ ಗೊತ್ತಾಗುತ್ತೆ. ಈ ಎಣ್ಣೆನ ಹಚ್ಚೋ ವಿಧಾನನ ಹೇಳ್ತೀನಿ. ಈ ಎಣ್ಣೆನ ನೀವು ಮಾಮೂಲಿಯಾಗಿ ಹೇಗೆ ಎಣ್ಣೆನ ಹಚ್ತಿರೋ ಅದೇ ರೀತಿಯಾಗಿ ಎಣ್ಣೆನ ಹಚ್ಚಬೇಕು. ಮತ್ತೆ ನಿಮ್ಗೆ ಹೇನಿನ ಸಮಸ್ಯೆ ಏನಾದ್ರು ಜಾಸ್ತಿ ಇದ್ರೆ ಇದನ್ನ ವೀಕ್ಲಿ ಟ್ವೈಸ್ ಹಚ್ಚಿ, ಅಂದ್ರೆ ವೀಕ್ಲಿ 2 ಟೈಮ್ಸ್ ಹಚ್ಚಿ. ಡ್ಯಾಂಡ್ರಫ್ ಸಮಸ್ಯೆ ಇರೋರು ವೀಕ್ಲಿ 2 ಸಲ ಹಚ್ಚಿ. ಹೇರ್ ಗ್ರೋತ್ ಗೆ ಏನಾದ್ರು ಇದನ್ನ ಯೂಸ್ ಮಾಡ್ತಾ ಇದ್ರೆ ವೀಕ್ಲಿ 1 ಸಲ ಸಾಕು. ಆಮೇಲೆ ಇದನ್ನ ಮೈಲ್ಡ್ ಶ್ಯಾಂಪೂನಲ್ಲೇ ವಾಶ್ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಇದ್ರಲ್ಲಿ ಏನು ನಾವು ಅಂತದ್ದೇನು ಹಾಕಿಲ್ಲ, ಬರೀ 3 ಉಪಯುಕ್ತವಾಗಿರುವಂತ ವಸ್ತುಗಳನ್ನೇ ಹಾಕಿರೋದ್ರಿಂದ ನೀವು ಏನು ಜಾಸ್ತಿ ಹಚ್ಚಿದ್ರು ಏನು ಪ್ರಾಬ್ಲಮ್ ಇಲ್ಲ. ಇದರಿಂದ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿದ್ದೀರಾ ಅಥವಾ ಹೆಂಗ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹೀಗೇನೆ ತುಂಬಾ ಜನ ನನಗೆ ಕಮೆಂಟ್ ಮೂಲಕ ಅವರ ಫೀಡ್ಬ್ಯಾಕ್ ನ ತಿಳಿಸ್ತಾ ಇದ್ದಾರೆ, ಅವ್ರಿಗೆಲ್ರಿಗೂ ಥ್ಯಾಂಕ್ಸ್. ನೀವೇನಾದ್ರು ಇವಾಗ ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ ಫೀಡ್ಬ್ಯಾಕ್ ನ ಕಮೆಂಟ್ ಮೂಲಕ ತಿಳಿಸಿ. ಹಂಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.